Yes, very good morning, students. How are you all? Yes, I am also fine. Welcome back our day 12 classes. Day 12. ಕಳೆದ ತರಗತಿಯಲ್ಲಿ ಒಂದು ಪಾರ್ಟ್ ಒನ್ ಅಭ್ಯಾಸ ಮಾಡಿದ್ವಿ. ಎಸ್, ಯಾವುದಾದ ಧೀರ ಸೇನಾನಿ ಪಾಠ 8 ಧೀರ ಸೇನಾನಿ. ಒಬ್ಬ ವೀರ ಸೈನಿಕನ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಿದ್ವಿ. ಆ ಒಬ್ಬ ವೀರ ಸೈನಿಕ ಎಲ್ಲಿಯವರು? ಇದೇ ನಮ್ಮ ಎಸ್ ಬಾಗಲಕೋಟೆ ಜಿಲ್ಲೆಯ ಬೇವೂರಿನವರು. ಆ ಬಾಗಲಕೋಟೆ ಜಿಲ್ಲೆಯ ಬೇವೂರಿನ ಒಬ್ಬ ವೀರ ಸೈನಿಕರು, ವೀರ ಸೈನಿಕ ಯಾವ ತರನಾಗಿ ಆ ಒಂದು ಸೈನಿಕ ಕ್ಷೇತ್ರದಲ್ಲಿ ಸೇನೆಯ ಮಹಾದಂಡನಾಯಕರಾದರು ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ಯುದ್ಧವನ್ನು ನಡೆದ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಸಹಾಯವನ್ನು ಮಾಡುವಂತಹ ಭಾರತೀಯ ಸೈನ್ಯಕ್ಕೆ ಒಬ್ಬ ಸೇನಾಧಿಕಾರಿಯಾಗಿ ಮುನ್ನುಗ್ಗಿ ಪಾಕಿಸ್ತಾನದ ಕಚ್ ಸುಮಾರು ಚದರ ಪ್ರದೇಶವನ್ನು ಆಕ್ರಮಿಸಿಕೊಂಡರು. ಆ ಒಂದು ಆಕ್ರಮಿಸಿಕೊಂಡ ನಂತರ ಇಡೀ ದೇಶಕ್ಕೆ ಅವರ ಒಬ್ಬ ಮಾದರಿಯಪ್ಪ ಅವರ ಒಂದು ಪ್ರಶಂಸೆ ಹಬ್ಬಿತು. ಮತ್ತೆ ಕೊನೆಗೆ ಅವರು ಪಶ್ಚಿಮ ಬಂಗಾಳದಲ್ಲಿ ಏನು ಒಂದು ಸೈನಿಕ ಸ್ಮಾರಕ ಭವನವನ್ನು ಕಟ್ಟಿದ್ರು, ಅದಕ್ಕೆ ಜಿ ಬೇವೂರರ ಹೆಸರನ್ನ ಇಡಲಾಯಿತು. ಹೌದಲ್ಲ, ಪಶ್ಚಿಮ ಬಂಗಾಳದಲ್ಲಿ ಕರ್ನಾಟಕದಲ್ಲಿ ಇಟ್ಟರೆ ಅದು ಬೇರೆ, ಕರ್ನಾಟಕದವರು ಕರ್ನಾಟಕ ಇಟ್ಟರು ಅಂತ ಹೇಳ್ಬೋದು. ಆದರೆ ಬೇರೆ ರಾಜ್ಯದಲ್ಲಿ ಯಾವ ತರನಾಗಿ ಒಂದು ಸೈನಿಕ ಸ್ಮಾರಕ ಭವನಕ್ಕೆ ಜಿ ಬೇವೂರ ಹೆಸರಿಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದಿದ್ರು ಅನ್ನುವ ಮಾತನ್ನ ನಾವಿಲ್ಲಿ ಕೇಳಬೇಕಾಗಿದೆ. ಹೌದಾ? ಎಸ್, ಅದೇ ತರನಾಗಿ ಇಲ್ಲಿ ಇನ್ನೊಬ್ಬ ಸೈನಿಕನೇ ಅಂತ ಹೇಳ್ಬೋದು, ಇನ್ನೊಬ್ಬ ಸೈನಿಕ. ಆದ್ರೆ ಈ ಸೈನಿಕ ಹೋರಾಡಿದ್ದು ಬ್ರಿಟಿಷರ ಜೊತೆಗೆ, ಬ್ರಿಟಿಷರ ಕಾಲದಲ್ಲಿ ಆಗುವಂತ ಒಬ್ಬ ಸೈನಿಕ. ಯಾರು ಆತನೇ? ಯಾರು ಆತನೇ ಅಂದ್ರೆ ಸಂಗೊಳ್ಳಿ ರಾಯಣ್ಣ. ಪಾಠ 9, ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ನಿಮ್ಗೆ ಈಗಾಗಲೇ ನಿಮ್ಮ ಕಣ್ಣೆದುರಿಗೆ ಫಿಲ್ಮ್ ಅಂತ ನೆನಪಡ್ತಾರೆ, ಪಿಕ್ಚರ್. ಯಾರು? ದರ್ಶನ್. ದರ್ಶನ್ ಅವರ ಸಂಗೊಳ್ಳಿ ರಾಯಣ್ಣ. ಎಸ್, ಸಂಗೊಳ್ಳಿ ರಾಯಣ್ಣನ ಪಾಠವನ್ನು ಕೇಳೋ ಬದಲಾಗಿ ಆ ಪಿಕ್ಚರ್ ಅನ್ನ ನೋಡಿದ್ರೆ ಮುಗದೇ ಹೋಗುತ್ತೆ. ಹೌದಾ? ಮತ್ತೆ ಅದರ ಸಾಂಬರ್ಯದ ಅವೆಲ್ಲ ಇದ್ರಿಂದ ಕೇಳ್ಬಾರ್ದಂತ ಅವಾಗ ಇವರೆಲ್ಲ ಆ್ಯಡ್ ಮಾಡಿದ್ದವ ಇವಾಗ. ಎಸ್, ಆ ಸಂಗೊಳ್ಳಿ ರಾಯಣ್ಣನ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಭಂಟ ಅಂತೇನು ಕರೀತಾ ಇದ್ರು. ಯಾವ ತನ್ನ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾನೆ, ಬ್ರಿಟಿಷರ ವಿರುದ್ಧ ಯಾವ ತನ್ನ ಹೋರಾಟವನ್ನು ಮಾಡಿ ಆ ಕಿತ್ತೂರು ಸಂಸ್ಥಾನವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತಾನೆ ಅನ್ನುವಂಥ ಮಾತನ್ನ ಈ ಒಬ್ಬ ಸೈನಿಕನಿಂದ ನಾವು ತಿಳಿದುಕೊಳ್ಬೇಕಾಗಿದೆ. ಹೌದಾ? ಭಾರತದ ಸೇನೆಯನ್ನ ಭಾರತೀಯ ಒಂದು ರಾಜ್ಯದಲ್ಲಿ ಯಾವಾಗ ಬ್ರಿಟಿಷರ ಆಡಳಿತ ಬಂತು, ಬ್ರಿಟಿಷರ ಆಳ್ವಿಕೆಯನ್ನ ಬಂದ್ರು, ಅವ್ರು ಏನ್ ವ್ಯಾಪಾರಕ್ಕಾಗಿ ಬಂದು ಇಲ್ಲೇ ನೆಲೆಸಿ ಅವರ ಅಧಿಕಾರವನ್ನು ಏನು ಚಲಾವಣೆ ಮಾಡಲು ಪ್ರಾರಂಭ ಮಾಡಿದ್ರು, ಕೊನೆಗೆ ಅವರು ಸುಮಾರು ವರ್ಷಗಳ ಕಾಲ ಭಾರತ ದೇಶವನ್ನ ಆಳಿದ್ರು, ಅವರನ್ನ ಹೊಡೆದೊಡಿಸುವ ಸಲುವಾಗಿ ಅನೇಕ ರಾಜರು ಅನೇಕ ಹುತಾತ್ಮರಾಗಿ ಹೋದರು. ಅಂತಹ ಒಂದು ಹುತಾತ್ಮರಲ್ಲಿ ಅಂಥ ಒಬ್ಬ ರಾಜರಲ್ಲಿ ಅಂಥ ಒಬ್ಬ ರಾಣಿಯರಲ್ಲಿ ರಾಣಿಯ ಒಬ್ಬ ಬಲಗೈ ಭಂಟ ಯಾರಾಗಿದ್ದ? ಸಂಗೊಳ್ಳಿ ರಾಯಣ್ಣನು ಕೂಡ ಆಗಿದ್ದ. ಹೌದಾ? ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಇದೆ. ಎಸ್, ನಾವು ಈ ಪಾಠವನ್ನು ಅಭ್ಯಾಸ ಮಾಡೋದ್ರೊಳಗಡೆ ಸಂಗೊಳ್ಳಿ ರಾಯಣ್ಣ ಒಂದು ಹಿರಿಮೆಯನ್ನ, ಸಂಗೊಳ್ಳಿ ರಾಯಣ್ಣನ ಒಂದು ಗರಿಮೆಯನ್ನ ನಾವು ಅಭ್ಯಾಸವನ್ನು ಮಾಡೋಣ. ಅದಕ್ಕಿಂತಲೂ ಮುಂಚೆ ಈ ಸಂಗೊಳ್ಳಿ ರಾಯಣ್ಣನ ಪಾಠವನ್ನ ಬರೆದವರು ಯಾರು ಅಂದ್ರೆ ಕವಿ ಪ್ರತಿಕಾರರ ಪರಿಚಯವನ್ನು ಅಭ್ಯಾಸ ಮಾಡ್ತಾ ಇದೀವಿ ನಾವು. ಯಾರು ಅಂದ್ರೆ ಡಾಕ್ಟರ್ HS ಸತ್ಯನಾರಾಯಣರಾವ್ ಅವರು. ಡಾಕ್ಟರ್ HS ಸತ್ಯನಾರಾಯಣರಾವ್. ಡಾಕ್ಟರ್ HS ಸತ್ಯನಾರಾಯಣರ ಬಗ್ಗೆ ಒಂದು ಕಿರು ಪರಿಚಯವನ್ನು ಅಭ್ಯಾಸ ಮಾಡೋಣ. ಪೇಜ್ ನಂಬರ್ ಓಪನ್ ಯಾವ ಟೆಕ್ಸ್ಟ್ ಬುಕ್? ಪೇಜ್ ನಂಬರ್ 64. ಓಪನ್ ಯಾವ ಟೆಕ್ಸ್ಟ್ ಬುಕ್? ಪೇಜ್ ನಂಬರ್ 64. ಸಿ ದ ಟೆಕ್ಸ್ಟ್ ಬುಕ್. ಡಾಕ್ಟರ್ HS ಸತ್ಯನಾರಾಯಣರಾವ್ ಜನನ 1/8/1969 ಸಾಹಿತ್ಯ ವಿಮರ್ಶೆಯಲ್ಲಿ ಕೃಷಿ ಮಾಡುತ್ತಿರುವ ಲೇಖಕ, ಚಿಕ್ಕಮಗಳೂರು ಇವರ ಜನ್ಮಸ್ಥಳ. ತಂದೆ ಶ್ರೀ HK ಶ್ರೀನಿವಾಸ್, ತಾಯಿ ಶ್ರೀಮತಿ ಇಂದಿರಮ್ಮ. BA ಪದವಿ ಐಚ್ಛಿಕ ಕನ್ನಡದಲ್ಲಿ ಮೈಸೂರು ವಿವಿಗೆ ಮೊದಲಿಗರೆನಿಸಿ ಪ್ರೊಫೆಸರ್ ತೀನಂ ಶ್ರೀ ಸ್ಮಾರಕ ಚಿನ್ನದ ಪದಕ,
ಹಲವು ನಗದು ಪುರಸ್ಕಾರಗಳನ್ನು ಪಡೆದರು. ಕನ್ನಡದ ಎಂಎ ಪದವಿಯನ್ನು ಮೂರನೇ ರ್ಯಾಂಕಿನೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿಯೂ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಬಸವನಗುಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿಯ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೌದಾ, ಇದು ಅವರ ಪರಿಚಯ. ಸಿ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರ ಜನನ 1/8/1969. ಊರು ಚಿಕ್ಕಮಗಳೂರು ಜಿಲ್ಲೆ. ತಂದೆ ಶ್ರೀ ಎಚ್ ಎಸ್ ಎಚ್ ಕೆ ಶ್ರೀನಿವಾಸ್, ತಾಯಿ ಇಂದಿರಮ್ಮ. ಇವರು ಮೊದಲು ಬಿ ಎ ಪದವಿಯನ್ನು ಪಡೆದರು. ಆ ಬಿ ಎ ಪದವಿಯನ್ನು ಎಲ್ಲಿ ಅಂದರೆ ಮೈಸೂರು ಯುವಿಯಲ್ಲಿ ಬಿ ಎ ಪದವಿಯನ್ನು ಕನ್ನಡದಲ್ಲಿ ವಿಷಯವನ್ನು ಇಟ್ಟುಕೊಂಡು ಬಿ ಎ ಪದವಿಗಾಗಿ ಮೊದಲಿಗರಾದರು, ಮೊದಲನೇ ರ್ಯಾಂಕ್ ಬಂದರು. ಅವರಿಗೆ ಪೂರ್ವ ಪ್ರೊಫೆಸರ್ ತೀನಂ ಶ್ರೀ ಅವರ ಸ್ಮಾರಕದ ಚಿನ್ನದ ಪದಕ ಮತ್ತು ಹಲವು ನಗದು ಅಂದರೆ ಹಣದ ಒಂದು ಪ್ರೋತ್ಸಾಹವನ್ನು ಪಡೆದಿದ್ದರು. ಅವರು ಬಿ ಎ ನಂತರ ಎಂ ಎ ಪದವಿಯನ್ನು ಪಡೆದರು. ಎಂ ಎ ಪದವಿಯನ್ನು ಮೂರನೇ ರ್ಯಾಂಕಿನಲ್ಲಿ ಪಾಸಾದರು. ಮೂರನೇ ರ್ಯಾಂಕ್ನೊಂದಿಗೆ ಪಾಸಾದ ಎಚ್ ಎಸ್ ಸತ್ಯನಾರಾಯಣ ರಾವ್ ಅವರು ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಅನ್ನೋ ಒಂದು ವಿಷಯದ ಮೇಲೆ ಪ್ರೌಢ ಪ್ರಬಂಧಕ್ಕೆ ಪ್ರಬಂಧವನ್ನು ಬರೆದರು. ಆ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಕೂಡ ಲಭಿಸಿತು. ಡಾಕ್ಟರೇಟ್ ಪದವಿಯನ್ನು ಪಡೆದರು. ಇಷ್ಟೆಲ್ಲ ಪ್ರಬಂಧವನ್ನು ಬರೆದಂತಹ ಎಚ್ ಎಸ್ ನಾರಾಯಣ ಅವರು ಪತ್ರಿಕೆಗಳಲ್ಲಿ ಮೊದಲಿಗೆ ಅಂಕಣಕಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಗಮನವನ್ನು ಸೆಳೆದಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಆ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾಲೇಜಿನಲ್ಲಿ ಕಲಿಸೋರಿಗೆ ಏನಂದ್ರೆ ಉಪನ್ಯಾಸಕರು ಅಂತ ಕರೀತಾರೆ. ಹೌದಾ, ಆ ಒಂದು ಉಪನ್ಯಾಸಕರ ಸೇವೆಯಲ್ಲಿ ಇವರು ತೊಡಗಿದ್ದಾರೆ. ಇದು ಕವಿಯ ಕೃತಿಯ ಪರಿಚಯ. ಹೌದಾ, ನಾವು ಇದಾದ್ಮೇಲೆ ಪದಗಳ ಅರ್ಥಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸೀದಾ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64 ನಾನು ಬರೀತಿಲ್ಲ, ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ದೀನಿ. ಸೀದಾ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64. ಸ್ಮೃತಿ ಪಟಲ ಎಸ್ ಸ್ಮೃತಿ ಪಟಲ ಏನ ಮೀನಿಂಗ್? ನೆನಪಿನ ಸಂಗ್ರಹ ಅಂದ್ರೆ ಏನು? ನೆನಪಿನಲ್ಲಿ ಇಟ್ಟಿಕೊಳ್ಳೋದು, ಸ್ಮೃತಿ ಸಂಗ್ರಹ. ನೀವು ಓದಿದ್ದನ್ನೆಲ್ಲ ಏನ್ ಇಟ್ಕೊಳ್ತೀರಿ? ತಲೆಯೊಳಗಲ್ಲ, ಸ್ಮೃತಿ ಪಟಲ ಅಂತ ಕರೀತೇವೆ. ಹೌದಾ, ನೆನಪಿನಲ್ಲಿ ಸಂಗ್ರಹ, ಸ್ಮೃತಿ ಪಟಲ. ಆದ್ಯ ಯಾವ್ದರ ನೇಮ್ ಅಲ್ಲ ಇದು. ಆದ್ಯ ಅಂದ್ರೇನು? ಮೊದಲ ಕರ್ತವ್ಯ, ಆದ್ಯತೆ ಅನ್ಕೊಂಡು ಆದ್ಯತೆ. ಮೊದಲ ಆದ್ಯತೆ ಯಾರಿಗೆ ಕೊಡ್ತೀರಿ? ಮುಖ್ಯ ಅತಿಥಿಗಳೊಳಗೆ ಅಂತ ಕೇಳ್ತಿದ್ರಲ್ಲ, ಆತನಾಗಿ ಆದ್ಯತೆ ಅಂದ್ರೆ ಎಸ್ ಮೊದಲಿಗೆ ಅಥವಾ ಮೊದಲ ಕರ್ತವ್ಯ. ಕಲಿ ವೀರ ಶೂರ. ಮುಂಚೂಣಿ ಮೊದಲನೆಯ ಸಾಲಿನ ಮುಂಚೂಣಿ, ಮೊದಲನೆಯ ಸಾಲಿನಲ್ಲಿರುವಂಥವರು, ಮುಂಚೂಣಿಯಲ್ಲಿರುವಂಥವರು. ಅಪ್ರತಿಮ ಎಸ್ ಎನಿವನ್? ಹೋಲಿಕೆ ಇಲ್ಲದ ಅಥವಾ ಸಾಟಿ ಇಲ್ಲದ ಅಪ್ರತಿಮ. ಬಹಳಷ್ಟು ಅಪ್ರತಿಮ ವೀರರು ಅಂತ ಹೇಳಿದ್ರು. ಅಪ್ರತಿಮ ವೀರರು ಅವ್ರಿಗೆ ಯಾರಿಗೂ ಕೂಡ ಸರಿಸಾಟಿನೇ ಇಲ್ಲ, ಅಷ್ಟು ದೊಡ್ಡವರದಾರ ಅವರು, ಅಪ್ರತಿಮರದಾರ ಅಂತ ಹೇಳಿದ. ಓಕೆ, ರಕ್ತಗತ ಬಂದದ ಅಂತ ಹೇಳಿದ್ರು. ರಕ್ತಗತ ಬಂದಿದೆ ನನಗೆ. ಏನು ಹಾಡುವಂತ ಕಲೆಯನ್ನು ರಕ್ತಗತವಾಗಿ ಬಂದದ, ಕುಣಿಯುವಂತ ಕಲೆಯನ್ನು ರಕ್ತಗತವಾಗಿ ಬಂದದ, ಓದುವ ಕಲೆಯನ್ನು ರಕ್ತಗತವಾಗಿ ಬಂದದ ಅಂದ್ರೆ ಎಸ್ ಹುಟ್ಟಿದೊಡನೆ ಸ್ವಭಾವಕ್ಕೆ ಅಂಟಿಕೊಂಡು ಬರುವಂಥದ್ದು. ಜಗಳ ಮಾಡೋದು ಅದು ಕೂಡ ರಕ್ತಗತ ಬಂದದ. ಹೌದಾ, ಕೆಲವೊಬ್ಬರೇ ಜಗಳ ಮಾಡ್ತಿರ್ತಾರ ನೋಡಿ, ಅದು ಏನಂತ ಹುಟ್ಟಿನೊಡನೆ ಸ್ವಭಾವಕ್ಕೆ ಅಂಟಿಕೊಂಡು ಬಂದಂಥದ್ದು. ಕೆಲವೊಂದು ಸ್ವಭಾವವನ್ನು ಚೇಂಜ್ ಮಾಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಬೈ ಬರ್ತ್ ಅಂತ ಹೇಳ್ತಿರ್ತಾರ, ಬೈ ಬರ್ತೇ ಬಂದದ್ದು ನನಗಂತ ಹೇಳ್ತಿದ್ರು. ಆ ತರನಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸಿದರು. ಅಹೋರಾತ್ರಿ
यस रात्रि पूर्ति इडी रात्रि क्रोध क्रोध कोप सेतु गोत्तिदे वेरी गुड अचलवाद अचलवाद अचल परिस्थितियन्न अचलवाद अंत हेळ्तारे यस अचलवागि निंतिदे एनु ಸ್ಥಿರವಾದ ಬದಲಾಗದ ನಿರ್ಧಾರ ನಿನ್ನ ಅಚಲ ಸ್ಥಿತಿ ಅಚಲ ನಿರ್ಧಾರವನ್ನು ತಿಳಿಸಿದಾಗ ಬದಲಾಗದ ನಿರ್ಧಾರವನ್ನು ತಿಳಿಸುವಂತ ಎಸ್ ಎರಗು ಎರಗು ಮೇಲೆ ಬೀಳು ಶತ್ರುಗಳ ಮೇಲೆ ಎರಗಿದರು ಮೇಲೆ ಬಿದ್ದರು ಅಂತ ಎಸ್ ಕಕ್ಕಾಲಿಕಿಯಾಗು ಕಕ್ಕಾಲಿಕಿಯಾಗು ದಿಕ್ಕು ತೋಚದಂತಾಗು ದಿಕ್ಕು ತೋಚದಂತಾಗು ಏನು ತಿಳಿಯದಂತಾಗು ದಿಕ್ಕು ತೋಚದಂತಾಗು ಅಂದ್ರೆ ಏನು ತಿಳಿಯದಂತಾಗು ಸಹಚರರು ಸಹಚರರು ನಮ್ಮ ಸಂಗಡಿಗರು ನಮ್ಮ ಜೊತೆಗಾರರು ಹೌದಾ ನಮ್ಮ ಸಂಗಡಿಗರು ಜೊತೆಗಾರರಿಗೆ ಸಹಚರರು ಅಂತ ಕರೀತಾ ಇದ್ವಿ ಖಜಾನೆ ಖಜಾನೆ ಎಸ್ ವೆರಿ ಗುಡ್ ಖಜಾನೆ ಹಣ ಸಂಗ್ರಹ ಪೆಟ್ಟಿಗೆ ಹಣ ಸಂಗ್ರಹಿಸುವ ಪೆಟ್ಟಿಗೆ ಖಜಾನೆ ತಿಜೋರಿ ಇರ್ತಾವಲ್ಲ ತಿಜೋರಿ ನಿಮ್ಮ ಮನೆ ಒಳಗಡೆ ಎಲ್ಲರ ಮನೆಯೊಳಗೆ ಇರಬೇಕು ಹಾ ಆ ತಿಜೋರಿ ಒಳಗೆ ಏನೋ ಇರಬೇಕಲ್ಲ ಏನೋ ಕೆಂಪು ನೋಟ ಹಸಿರು ನೋಟ ಹಾ ಯಾರ್ಯಾರ ಮನೆಯಾಗ ಎಷ್ಟೆಷ್ಟು ಅದಾವ ಹಾ ಎಸ್ ಅದು ತಿಜೋರಿ ಹೌದಾ ಹಣ ಸಂಗ್ರಹಿಸುವ ಪೆಟ್ಟಿಗೆ ಸಿಂಹ ಸ್ವಪ್ನ ಸಿಂಹ ಸ್ವಪ್ನ ಕನಸಿನಲ್ಲೂ ಹೆದರಿಸುವವನು ಸಿಂಹ ಸ್ವಪ್ನ ಕನಸಿನಲ್ಲೂ ಹೆದರಿಸುವವನು ಏನವನು ಅವನು ಇಲ್ಲ ಅಂದ್ರೂ ಕೂಡ ಭಯ ಪಡ್ಬೇಕು ಅಂಥವನಿಗೆ ಸಿಂಹ ಸ್ವಪ್ನ ಅಂತ ಕರೀತಾರೆ ಅವನು ಆತನ ತಲೆಗಟ್ಟಿಸಿರ್ಬೇಕು ಅವನು ಯಾವಾಗ ಸಿಗ್ತಾನೆ ಆತನನ್ನ ಯಾವಾಗ ಹಿಡೀಲಿ ಅನ್ನೋದನ್ನ ಬಿಟ್ಟು ಆತನ ಎಲ್ಲರ ಬದುಕಿಂದ ಏನೋ ಅನ್ನೋಂಥ ಭಯಗಳು ಬದುಕ್ತಾ ಇದ್ರೆ ಆತನಿಗೆ ಸಿಂಹ ಸ್ವಪ್ನ ಅಂತೀವಿ ನಾವು ಬದುಕೋನಿಗಲ್ಲ ಆತನ ತಲೆಯನ್ನ ಕೆಡಿಸಿದವನಿಗೆ ಯಾರ ಹಂಚಿಕೆ ಇರ್ತದಲ್ಲ ಆತನಿಗೆ ಸಿಂಹ ಸ್ವಪ್ನದಂತೆ ಅಂತ ಹೇಳ್ತಾರೆ ಚಳ್ಳೆ ಹಣ್ಣು ತಿಳಿಸು ಚಳ್ಳೆ ಹಣ್ಣು ತಿಳಿಸು ಎಸ್ ಮೋಸಗೊಳಿಸು ಮೋಸ ಮಾಡೋದು ಚಳ್ಳೆ ಹಣ್ಣು ತಿನ್ನಿಸಿದರು ಪೊಲೀಸರು ಕಳ್ಳರು ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿದರು ಅಂದ್ರೆ ಏನು ಮೋಸ ಮಾಡಿದರು ನುಣುಚಿಕೋ ನುಣುಚಿಕೋ ತಪ್ಪಿಸಿಕೋ ನುಣಿಸಿಕೋ ತಪ್ಪಿಸಿಕೋ ಹೌದಾ ನಿಪುಣ ನಿಪುಣ ಪರಿಣಿತಿ ನಿಪುಣ ಪರಿಣಿತಿ ವಧಾಸ್ಥಾನ ಕೊಲ್ಲುವ ಸ್ಥಳ ವಧ ಅಂದ್ರೆ ವಧೆ ಮಾಡುವುದು ರಾಕ್ಷಸನ ವಧೆಯನ್ನು ಮಾಡಲಾಯಿತು ಅಂದ್ರೆ ವಧೆ ಅಂದ್ರೆ ಸಾಯಿಸು ಅದೇ ತರ ವಧಾಸ್ಥಾನ ಅಂದ್ರೆ ಎಸ್ ಕೊಲ್ಲುವ ಸ್ಥಳ ಇವು ಪಾಠ 9 ಪದಗಳ ಅರ್ಥ ಪಾಠ 9 ಬರುವಂತಹ ಪದಗಳ ಅರ್ಥ ಎಸ್ ಪಾಠ 9 ಸಂಗೊಳ್ಳಿ ರಾಯಣ್ಣ ಬರೆದವರು ಎಚ್ ಎಸ್ ಸತ್ಯನಾರಾಯಣರವರು ಪ್ರವೇಶ ಈ ಒಂದು ಪಾಠದ ಪ್ರವೇಶ ಈ ಪಾಠದಲ್ಲಿ ನಾವು ಏನನ್ನ ತಿಳಿದುಕೊಳ್ಬೇಕಾಗಿದೆ ಏನನ್ನ ಅರ್ಥವನ್ನು ಮಾಡ್ಕೊಳ್ಬೇಕಾಗಿದೆ ಏನನ್ನ ಗ್ರಹಿಸಬೇಕಿದೆ ಅನ್ನೋದನ್ನ ಪ್ರವೇಶದಲ್ಲಿ ಕೊಡಲಾಗಿದೆ ಸೀದಾ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 61 ಪೇಜ್ ನಂಬರ್ 61 ಎಸ್ ಇತಿಹಾಸದಿಂದ ನಾವು ಕಲಿಯಬೇಕಾಗಿರುವುದು ಬಹಳಷ್ಟಿದೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿದೆ ಹೋರಾಡಿ ಮಡಿದ ಅನೇಕ ವೀರರ ಸಾಹಸ ತ್ಯಾಗ ಛಲ ಸಂಕಲ್ಪ ಶಕ್ತಿ ಮುಂತಾದ ಗುಣಗಳು ನಮಗೆ ದಾರಿದೀಪವಾಗಿವೆ ನೋಡ್ರಿ ಸ್ವಾತಂತ್ರ್ಯ ಅಂದ ಮೇಲೆ ಅದು ಹಾಗೆ ಬಂದಿದ್ದಲ್ಲ ನಮಗೆ ಸ್ವಾತಂತ್ರ್ಯ ಅಂದ್ರೆ ಯಾರೋ ಬೇಕಾಗಿ ಕೊಟ್ಟವರಲ್ಲ ಹಾಗೆ ಕೊಟ್ಟೋದವರಲ್ಲ ಆ ಸ್ವಾತಂತ್ರ್ಯವನ್ನ ನಾವು ಈಗ ಇರುವಂತಹ ಸ್ವಾತಂತ್ರ್ಯವನ್ನ ಬ್ರಿಟಿಷರಿಂದ ಪಡೆದುಕೊಳ್ಳುವ ಸಲುವಾಗಿ ಅನೇಕ ವೀರರು ಶೂರರು ಸಾಹಸಮಯವಾಗಿ ತ್ಯಾಗ ಛಲ ಸಂಕಲ್ಪ ಶಕ್ತಿಯನ್ನು ಹೊತ್ತುಕೊಂಡು ಕೊನೆಗೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು ಯಾವಾಗ 1947 ಆಗಸ್ಟ್ 15 ಹೌದಾ
ಈ ಇತಿಹಾಸವನ್ನ ನೋಡಿದಾಗ ಇತಿಹಾಸದಿಂದ ಕಲಿಯಬೇಕಾದ್ರು ಇತಿಹಾಸವನ್ನ ನೋಡಿದಾಗ ನಮಗೇನು ನಾವು ಬಹಳಷ್ಟು ಯಾಕಂದ್ರೆ ಯಾವಾಗ ನಾವು ನಮ್ಮಲ್ಲಿ ಒಡಗ್ರಹಣ ಮಾಡಿಕೊಂಡಿವಿ ಮತ್ತು ಯಾವಾಗ ಬ್ರಿಟಿಷರನ್ನು ನಮ್ಮ ದೇಶಕ್ಕೆ ನಾವು ಆ ಒಂದು ವ್ಯಾಪಾರ ಸಲುವಾಗಿ ಅನುಮತಿಯನ್ನು ಕೊಟ್ಟಿವಿ ಅವರು ಯಾವಾಗ ನಮ್ಮ ದೇಶವನ್ನು ತಮ್ಮ ಹಿಡಿತದಲ್ಲಿ ಹಿಡಿದುಕೊಂಡ್ರು ಹತೋಟಿಯಲ್ಲಿ ತೆಗೆದುಕೊಂಡ್ರು ಆಮೇಲೆ ನಮ್ಮ ದೇಶದ ಮೇಲೆ ಆಡಳಿತವನ್ನು ನಡೆಸಿದ್ರು ಈ ತರನಾಗಿ ಇದರಿಂದ ನಾವು ಕಲಿಯೋದು ಬಹಳಷ್ಟು ಅದ ಅಂದ್ರೆ ಏನ್ ಕಲಿಬೇಕು ಅಂದ್ರೆ ಸಿ ನಾವು ಬೇರೆಯವರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು ಹೌದಾ ಬೇರೆ ದೇಶದವರನ್ನ ಎಷ್ಟು ನಂಬರು ಎಷ್ಟು ಮಟ್ಟಿಗೆ ನಂಬಬೇಕು ಅಷ್ಟು ಮಟ್ಟಿಗೆ ಅಷ್ಟೇ ನಂಬಬೇಕು ಮತ್ತೆ ಯಾರನ್ನ ಒಂದು ಹತೋಟಿಯನ್ನು ಯಾರನ್ನ ಒಂದು ಹಿಡಿತದಲ್ಲಿ ನಾವು ಹೋಗ್ಬಾರ್ದು ಮತ್ತೆ ಹೋದ್ರೆ ಯಾವ ತರನಾಗಿ ಮೊದಲಿಗೆ ನಮ್ಮ ಬ್ರಿಟಿಷರು ಸುಮಾರು ವರ್ಷಗಳ ಕಾಲ ನಮ್ಮ ಮೇಲೆ ಆಡಳಿತ ನಡೆಸಿದ್ರಲ್ಲ ಆ ತರನಾಗಿ ಮತ್ತೆ ನಾವು ಗುಲಾಮರಂತೆ ಬದಲಬೇಕಾಗ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ತಿಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದರ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮಾಡಿದ ಅನೇಕ ವೀರರು ನಾಡಿಗಾಗಿ ಹೋರಾಡಿ ಮಾಡಿದಂಥ ಮಾಡಿದ ಅಂದ್ರೆ ತೀರಿಕೊಂಡಂತ ಹೌದಾ ಅನೇಕ ವೀರ ಯೋಧರು ಅನೇಕ ವೀರ ಫಾರ್ ಎಕ್ಸಾಂಪಲ್ ಅನೇಕ ರಾಷ್ಟ್ರೀಯ ಪುರುಷರು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಎಸ್ ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ಈ ತರನಾಗಿ ಅನೇಕರು ಇವರ ಹೆಸರನ್ನ ತೆಗೆದುಕೊಳ್ತೀವಿ. ಹಿಂದ್ಗಡೆ ಇದ್ದಂತಹ ಅನೇಕ ಜನರು ಕೂಡ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲರ ಉದ್ದೇಶ, ಎಲ್ಲರ ದೇಹ, ಎಲ್ಲರ ಒಂದು ಸಂಕಲ್ಪ ಶಕ್ತಿ ಒಂದೇ ಆಗಿತ್ತು. ಅದು ಏನು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸುವುದು. ಭಾರತಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸುವುದು ಅವರ ಒಂದು ಸಂಕಲ್ಪ ಶಕ್ತಿ, ಒಂದು ದೃಢ ನಿರ್ಧಾರವಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಗುಣಗಳು ನಮಗೆ ದಾರಿ ದೀಪವೇ. ಈ ಎಲ್ಲ ಯಾವ ತನ್ನಾಗಿ ಹೋರಾಟವನ್ನು ಮಾಡಿದರೆ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಅವರ ದಾರಿಯೊಳಗಡೆ ಸಾಗಬೇಕು, ನಾವು ಕೂಡ ಅವರ ದಾರಿಯಲ್ಲಿ ಸಾಗಬೇಕು ಅನ್ನೋದು ಮುಖ್ಯ ಉದ್ದೇಶ. ಎಸ್ ಸಾಮಾನ್ಯರಲ್ಲೂ ಪ್ರಕಟವಾಗಬಹುದಾದ ಅಸಾಮಾನ್ಯ ದೇಶಭಕ್ತಿ, ನಿಷ್ಠೆ, ಪರಾಕ್ರಮಗಳು ರಾಜ ಮಹಾರಾಜರಲ್ಲದವರನ್ನು ಸದಾ ಹೆಮ್ಮೆಯಿಂದ ಸ್ಮರಿಸುವಂತೆ ಮಾಡಿರುವುದನ್ನು ನಮ್ಮ ಇತಿಹಾಸದ ಪುಟಗಳು ಸಾರುತ್ತವೆ. ಒಬ್ಬ ರಾಜನೇ ಬೇಕು ಒಂದು ದೇಶದ ರಕ್ಷಣೆ ಸಲುವಾಗಿ, ಒಬ್ಬ ದೇಶದ ಒಂದು ಕಾವಲು ಸಲುವಾಗಿ, ಅಥವಾ ಒಂದು ರಾಜ್ಯದ ಸಂಸ್ಥಾನವನ್ನು ಕಾವಲು ಸಲುವಾಗಿ ಒಬ್ಬ ರಾಜನೇ ಬೇಕು ಅಂತಲ್ಲ. ಒಬ್ಬ ಯಾವ ಸಾಮಾನ್ಯ ಮನುಷ್ಯನು ಕೂಡ ಆತನು ತನ್ನ ಕೈಯಿಂದ ಆದಷ್ಟು ತಾನು ರಕ್ಷಿಸಬಲ್ಲ ಅನ್ನುವಂಥ ಮಾತನ್ನ ಇತಿಹಾಸ ನಮಗೆ ಹೇಳಿಕೊಡ್ತಾ ಇದೆ. ಒಬ್ಬ ಸೈನಿಕನಿಂದ, ಒಬ್ಬ ವೀರ ಮಹಿಳೆಯಿಂದ, ಯಾವ ತನ್ನಾಗಿ ಒಣಕೆ ಒಬ್ಬವರ ಹೆಸರು ಕೇಳಬಹುದು. ನೀವು ಒಣಕೆ ಒಬ್ಬವ ತನ್ನ ಆ ಚಿತ್ರದುರ್ಗದ ಕಲ್ಲಿನ ಕೋಟೆಯೊಳಗೆ ಯಾವ ತನ್ನಾಗಿ ಒಂದು ಕಿಂಡಿಯಿಂದ ಸೈನಿಕರು ಒಳಗೆ ನುಸುಳ್ತಾ ಇದ್ರು, ಅವರನ್ನ ಬಡಿದು ಒಬ್ಬೊಬ್ಬರನ್ನ ಬಡಿದು ಹೊರ ತೆಗೆದು ಯಾವ ತನ್ನಾಗಿ ಬಿಸಾಡಿದ್ರು. ಆದ್ದರಿಂದ ಯಾವ ತನ್ನ ಚಿತ್ರದುರ್ಗದ ಕಲ್ಲಿನ ಕೋಟೆ ಹಾಗೆ ಯಾವ ತನ್ನ ಬಿಡಿಯ ಅವಳ ಕೈಯಲ್ಲಿ ಆ ಒಂದು ಕೈಯಲ್ಲಿ ಉಳಿತು ಮಲ್ಲಸರ್ಜನ ಕೈಯಲ್ಲಿ ಯಾವ ತನ್ನ ಉಳಿತಲ್ಲ, ಅದೇ ತನ್ನಾಗಿ ನಮ್ಮ ದೇಶದ ಒಂದು ಅಥವಾ ನಮ್ಮ ಗಡಿಯನ್ನ ಕಾಪಾಡುವ ಸಲುವಾಗಿ ನಾವು ಕೂಡ ಒಬ್ಬ ವೀರ ಯೋಧರಂತೆ ವರ್ತಿಸಬೇಕು ಅನ್ನುವಂಥ ಟೈಮ್ ಬಂದ್ರೆ, ಸಮಯ ಬಂದ್ರೆ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನುವಂಥ ಮಾತನ್ನ ಇಲ್ಲಿ HS ನಾರಾಯಣ ಅವರು ಹೇಳ್ತಾ ಇದ್ದಾರೆ. ಎಸ್ ರಾಜ ಮಹಾರಾಜರು ಅಲ್ಲದವರನ್ನು ಸದಾ ಹೆಮ್ಮೆಯಿಂದ ಸ್ಮರಿಸುವಂತೆ ಮಾಡಿರುವುದು ನಮ್ಮ ಇತಿಹಾಸದ ಪುಟಗಳು ಸಾರುತ್ತವೆ. ಒಬ್ಬ ರಾಜನೇ ಇರಬೇಕು ಆತನಷ್ಟೇ ಸ್ಮರಿಸ್ತದ ಅನ್ನುವಂಥ ಮಾತನ್ನಿಲ್ಲ. ಯಾವ ತನ್ನಾಗಿ ಸಂಗೊಳ್ಳಿ ರಾಯಣ್ಣ ಒಬ್ಬ ರಾಜನಾಗಿದ್ದಿಲ್ಲ, ಅವನು ಬರೀ ಒಬ್ಬ ಬಲಗೈ ಭಂಟ ಅಂತ ಕರಿತಿದ್ವಿ. ಒಬ್ಬ ಯಾವ ತನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಭಂಟ, ಯಾವ ತನ್ನ ಕೂಡ ನನ್ನ ಬಲಗೈನು ಎಡಗೈ ಅಂತ ಹೇಳಿದ್ರು ಅಂದ್ರೆ ಏನು ಸಪೋರ್ಟ್ ಇರ್ತಲ್ಲ, ಆತನನ್ನು ಕೂಡ ಸ್ಮರಿಸುತ್ತದೆ ಇತಿಹಾಸ ಅನ್ನುವಂಥ ಉದಾಹರಣೆಗೆ ಈ ಸಂಗೊಳ್ಳಿ ರಾಯಣ್ಣನು ನಮ್ಮ ಮುಂದೆ ಇದ್ದಾರೆ. ಎಸ್ ನಾಡು ನುಡಿಯ ರಕ್ಷಣೆಯ ಸಂದರ್ಭ ಎದುರಾದಾಗ ಶ್ರೀ ಸಾಮಾನ್ಯರು ಯಾವ ಜವಾಬ್ದಾರಿಯನ್ನು ಹೊರಬೇಕೆಂಬುದು ಕನ್ನಡ ನಾಡಿನ ವೀರಾಗ್ರಣಿ ಎನಿಸಿದ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮಿ ನಮಗೆ ಸ್ಫೂರ್ತಿ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುತ್ತಾರೆ. ಸಿ ಒಬ್ಬ ಸಾಮಾನ್ಯ ಸೈನಿಕ, ಸಾಮಾನ್ಯ ಪ್ರಜೆ, ಆ ಒಂದು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದ, ಆದರೆ ಯಾವಾಗ ಬ್ರಿಟಿಷರು ಆ ಒಂದು ಸಂಸ್ಥಾನದ ಮೇಲೆ ದಂಡೆತ್ತಿ ಬಂದರು, ಆ ಒಂದು ಹೋರಾಟವನ್ನು ನಡೆಸಿದ್ರು, ಆ ಒಂದು ಹೋರಾಟದ ಕಿಚ್ಚು ಸಂಗೊಳ್ಳಿ ರಾಯಣ್ಣನನ್ನು ಒಬ್ಬ ವೀರ ಯೋಧನನ್ನಾಗಿ ಪರಿವರ್ತಿಸಿತು. ಅದೇ ತನ್ನಾಗಿ ನಾವು ಕೂಡ ಸಮಯವನ್ನು ಬಂದಾಗ ಆ ಒಂದು ವೀರ ಯೋಧನ ತನ್ನಾಗಿ
ಹೋರಾಟವನ್ನು ಇಲ್ಲಿ ಮುಖ್ಯ ಉದ್ದೇಶ. ಅದನ್ನ ಬಿಟ್ಟು ಯಾರೋ ಬಂದ್ರೆ ಹಿಡಿದು ಓಡೋದಲ್ಲ, ಯಾರಿಗಾರು ಬಿಟ್ಟಿಸಿದ್ರ ಯಾರಿಗೆ ಏನೋ ಆಗಲಿ ಅಂತ. ಆದಷ್ಟು ಹೋರಾಟವನ್ನು ನಮ್ಮ ದೇಶದ ನಮ್ಮ ಗಡಿಯ ಸಲುವಾಗಿ ಸಮಯ ಬಂದ್ರೆ ನಾವು ಕೂಡ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮಿ ನಮಗೆ ಸ್ಫೂರ್ತಿದಾಯಕ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುತ್ತಾರೆ. ಹೊಸ ಕಾಲದ ಸವಾಲುಗಳನ್ನು ಎದುರಿಸುವ ಮಕ್ಕಳಿಗೆ ರಾಯಣ್ಣನ ಕಥೆ ಒದಗಿಸುವ ಪ್ರೇರಣೆ ಅಪಾರವಾದುದೆಂಬ ಆಶಯ ಇಲ್ಲಿದೆ. ಆದ್ದರಿಂದ ನಾವು ಒಬ್ಬ ರಾಜನಿಂದ ಯಾವ ತರನಾಗಿ ಆತನ ಪ್ರಜೆಗಳನ್ನ ನೋಡಿಕೊಳ್ತಾ ಇದ್ದ ಅನ್ನುವಂಥ ಕಥೆಯನ್ನು ಹೇಳೋದರ ಬದಲಾಗಿ ಒಬ್ಬ ಸಂಗೊಳ್ಳಿ ರಾಯಣ್ಣನ ವೀರ ಯೋಧನ, ಒಬ್ಬ ವೀರ ಸೈನಿಕನ ಬಗ್ಗೆ ನಾವು ಒಂದು ಆತನ ಕಥೆಗಳನ್ನು ಮಕ್ಕಳಿಗೆ ಹೇಳಿದ್ರೆ ಅವರ ಜೀವನದಲ್ಲಿ ಕೂಡ ಇಂಥ ಒಂದು ಸ್ಫೂರ್ತಿಯನ್ನು ತುಂಬ ಸಲುವಾಗಿ, ದೇಶದ ಪ್ರೇರಣೆಯನ್ನು ತುಂಬ ಸಲುವಾಗಿ ನಾವು ಕೂಡ ಸಹಾಯ ಆಗಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಪಾಠದಿಂದ ನಾವು ಯಾವ ತರನಾಗಿ ಒಬ್ಬ ಸಂಗೊಳ್ಳಿ ರಾಯಣ್ಣನಿಂದ ಆ ಸಂಗೊಳ್ಳಿ ರಾಯಣ್ಣ ಯಾವ ತರನಾಗಿ ಸಮಯಕ್ಕೆ ಸರಿಯಾಗಿ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಇದ್ದು ತನ್ನ ಆ ಸಂಸ್ಥಾನವನ್ನು ಉಳಿಸುವಲ್ಲಿ ಅಂತಹ ಪ್ರಯತ್ನಗಳನ್ನು ಮಾಡಿದ ಅನ್ನೋ ಮಾತನ್ನ ಇಲ್ಲಿ ಎಚ್ ಎಸ್ ಸತ್ಯನಾರಾಯಣ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಎಸ್, ಸಿ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 61 ಫಸ್ಟ್ ಪ್ಯಾರಾಗ್ರಾಫ್. ಸಿ, ಕರ್ನಾಟಕ ಜನತೆಗೆ ಕಿತ್ತೂರಿನ ಹೆಸರನ್ನು ಕೇಳಿದ ಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುದು. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವ ತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಸಿ, ಕರ್ನಾಟಕದ ಜನತೆಗೆ, ಕರ್ನಾಟಕದಲ್ಲಿ ಇರುವಂತಹ ಜನರಲ್ಲಿ ನಾವು ಕಿತ್ತೂರು ಅಂತ ಏನು ಹೆಸರನ್ನು ತೆಗೆದುಕೊಂಡ್ರೆ ಕಿತ್ತೂರು ಅಂತ ಯಾರಿಗೆ ಕೇಳಿ, ಕಿತ್ತೂರು ಅಂದ್ರೆ ಅಲ್ಲಿ ನಮಗೆ ಮೊದಲಿಗೆ ನೆನಪಿಗೆ ಬರೋದು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ಹೆಸರುಗಳು. ಆ ಸಂಗೊಳ್ಳಿ ರಾಯಣ್ಣ ಮತ್ತು ಯಾಕೆ ಹೆಸರಿದ್ರು ಸಂಗೊಳ್ಳಿ ರಾಯಣ್ಣನ ಹೆಸರು ಬರುತ್ತೆ ಅಂದ್ರೆ ಆ ವೀರಾಗ್ರಣಿ ಯಾರು, ಆ ವೀರ ರಾಣಿಯ ಜೊತೆಗೆ ಕೊನೆಯವರೆಗೂ ಕೂಡ ಹೋರಾಟದಲ್ಲಿ ನಿಂತಹ ಸಂಗೊಳ್ಳಿ ರಾಯಣ್ಣನ ಬದುಕಿನ ಚಿತ್ರ. ಯಾವ ತರನಾಗಿ ಆತನ ಬೆಳೆದ, ಯಾವ ತರನಾಗಿ ಆತನು ರಾಣಿಯ ಸೇವೆಗೆ ಬಂದ, ಯಾವ ತರನಾಗಿ ಆ ಸಂಸ್ಥಾನದಲ್ಲಿ ಹೋರಾಟವನ್ನು ಮಾಡಿ ಆ ಒಂದು ಸಂಸ್ಥಾನವನ್ನು ಉಳಿಸುವಂತಹ ಪ್ರಯತ್ನ ಮಾಡಿದ, ಈ ಒಂದು ಎಲ್ಲ ಚಿತ್ರವನ್ನ ನಮ್ಮ ಸ್ಮೃತಿ ಪಟಲದಲ್ಲಿ ಬರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸ್ಮೃತಿ ಪಟಲ ಅಂದ್ರೆ ನೆನಪಿನ ಶಕ್ತಿ, ನೆನಪಿನಲ್ಲಿ ತಿರುಗಿ ಬರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆತನ ಹೇಳ್ತಾ ಇದ್ದಾನೆ ಏನಂತ, ನಾಡ ಉಳಿವಿಗಾಗಿ ಹೋರಾಡುವುದು ಬರೀ ರಾಜರ ಕೆಲಸವಲ್ಲ. ಸಂಗೊಳ್ಳಿ ರಾಯಣ್ಣ ಹೇಳ್ತಾ ಇದ್ದಾನ, ನಾಡ ಉಳಿವಿಗಾಗಿ ನಾವು ಸೇವಕರಿದ್ದೀವಿ, ನಾವು ಸಾಮಾನ್ಯ ಜನರು ಇದ್ದೀವಿ, ರಾಜನೇ ನಮ್ಮನ್ನು ಕಾಪಾಡಬೇಕು ಅನ್ನುವಂಥದ್ದು ಇದು ಅಲ್ಲ. ಯಾವಾಗ ಒಂದು ನಾಡನ ಉಳಿಯುವ ಸಲುವಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯ. ಆ ರಾಜನನ್ನ ಉಳಿಸೋದು, ರಾಜ್ಯವನ್ನು ಉಳಿಸೋದು ನಮ್ಮ ಕರ್ತವ್ಯ. ನಾವು ನಮ್ಮನ್ನ ರಾಜನನ್ನು ಉಳಿಸ್ತಾ ಇದ್ದಾನೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದ್ರೆ ಇಡೀ ರಾಜ್ಯವನ್ನು ಉಳಿಸ್ಬೋದು, ರಾಜನು ನಮ್ಮನ್ನ ಉಳಿಸ್ತಾ ಇದ್ದಾನೆ. ಈ ತರ ನಡೀತಾ ಇರ್ತದೆ. ಅದನ್ನ ಬಿಟ್ಟು ನಾವು ಕುತ್ಕೊಂಡ್ ರಾಜನೇ ಕಾಪಾಡ್ಲಿ, ರಾಜನೇ ನಮ್ಮನ್ನ ಬದುಕಿಸ್ಲಿ ಅಂತ ಹೇಳಿದ್ರೆ ಕೈ ಕಟ್ಕೊಂಡು ಕುಳಿತ್ರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನ ರಾಯಣ್ಣ ಹೇಳ್ತಾ ಇದ್ದಾನೆ. ಈ ತರನಾಗಿ ಎಂಬುದು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ ಇದನ್ನ ತಿಳಿಸ್ಕೊಟ್ಟಿದ್ದಾನ. ಸಂಗೊಳ್ಳಿ ರಾಯಣ್ಣ ಏನನ್ನ, ನಾವು ಕೂಡ ಸಾಮಾನ್ಯ ಪ್ರಜೆ ಇದ್ರು ಕೂಡ ಹೋರಾಟವನ್ನು ಮಾಡಬೇಕು, ಹೋರಾಟವನ್ನು ಮಾಡಿ ಯಶಸ್ಸನ್ನು ಗಳಿಸ್ಬೇಕು. ನಮ್ಮ ಕೈಯಿಂದ ಆದಷ್ಟು ಸಂಸ್ಥಾನ ಆಗಲಿ, ದೇಶ ಆಗಲಿ, ಅದನ್ನು ಉಳಿಸುವಂತಹ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾನೆ. ಎಸ್, ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿಯಲ್ಲಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಯಿತು. ಕೊನೆಗೆ ಬ್ರಿಟಿಷರ ನಡುವೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ನಡುವೆ ಹೋರಾಟವನ್ನಾಯಿತು. ಕೊನೆಗೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಅವರು ಕೊನೆಗೂ ಬಂಧಿಸಿದ್ರು. ಕೊನೆಗೆ ಆ ಕಿತ್ತೂರು ರಾಣಿ ಸಂಸ್ಥಾನದ ಮೇಲೆ, ಚೆನ್ನಮ್ಮನ ಸಂಸ್ಥಾನದ ಮೇಲೆ ಬ್ರಿಟಿಷರ ಹಿಡಿತ ಸಾಧಿಸಿತು. ಆದ್ದರಿಂದ
ಆ ಒಂದು ಬ್ರಿಟಿಷರ ಹಿಡಿತದಲ್ಲಿರುವಂತಹ ಕಿತ್ತೂರು ಸಂಸ್ಥಾನವನ್ನ ಬಿಡಿಸಬೇಕು ಅನ್ನುವ ದೃಷ್ಟಿಯಿಂದ ಸಂಗೊಳ್ಳಿ ರಾಯಣ್ಣ ಏನು ಮರೆ ಹೋಗಿದ್ದ ಅಂದ್ರೇನು, ಆತನು ಊರನ್ನ ಬಿಟ್ಟು ಹೋಗಿದ್ದ, ಕೊನೆಗೆ ತನ್ನ ಸಂಗಡಿಗರೊಂದಿಗೆ ಮತ್ತೆ ಆ ಒಂದು ಬ್ರಿಟಿಷರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಸಂಗಡಿಗರೆಲ್ಲರೂ ಕೂಡ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿಯಲ್ಲಿ, ಅಂದ್ರೇನು ಸಂಗೊಳ್ಳಿ ರಾಯಣ್ಣ ಮುಂದೆ ಇರಲಿ, ಆತನ ಸೇವಕರಾಗಿ ಅಂದ್ರೆ ಆತನ ಸೈನಿಕರಾಗಿ ನಾವು ಹಿಂದಿರೋಣ, ಈ ತರನಾಗಿ ನಾವು ಕಿತ್ತೂರು ಸಂಸ್ಥಾನವನ್ನ ಮತ್ತೆ ವಶಪಡಿಸಿಕೊಳ್ಳೋಣ ಬ್ರಿಟಿಷರ ಕಡೆಯಿಂದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟ ಪುಟದಲ್ಲಿಯೂ ಉಳಿಯುವಂತಾಯಿತು. ಈ ಒಂದು ಸಂಸ್ಥಾನವನ್ನ ಮತ್ತೆ ತಿರುಗಿ ಹಿಂತಿರುಗಬೇಕು ಅಂತ ಹೇಳಿದ್ರೆ ಅಥವಾ ಆ ಬ್ರಿಟಿಷರ ಕೈಯಿಂದ ವಶಪಡಿಸಿಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಏನು ಹೋರಾಟವನ್ನು ಮಾಡ್ತಾ ಆ ಹೋರಾಟದಿಂದ ಸಂಗೊಳ್ಳಿ ರಾಯಣ್ಣ ಇಂದಿಗೂ ಕೂಡ ಇತಿಹಾಸದ ಪುಟ ಪುಟದಲ್ಲಿಯೂ ಕೂಡ ಉಳಿಯುವಂತಾಯಿತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ಸ್ಮರಿಸ್ತಾ ಇದೀವಿ ಅಂದ್ರೆ ಇದೇ ಒಂದು ಕಾರಣಕ್ಕೆ. ಆತನ ಸಂಸ್ಥಾನ ಸಲುವಾಗಿ ಎಷ್ಟು ಹೋರಾಟವನ್ನು ಮಾಡಿದಾನೆ, ತನ್ನ ಕಿತ್ತೂರಿನ ರಾಣಿಯ ಒಂದು ಸಂಸ್ಥಾನವನ್ನು ಉಳಿಸೋ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಾನೆ, ಜೈಲುವಾಸ ಸೆರೆಮನೆವಾಸವನ್ನು ಅನುಭವಿಸಿದಾನೆ. ಇಷ್ಟೆಲ್ಲ ಮಾಡಿದಂತಹ ಸಂಗೊಳ್ಳಿ ರಾಯಣ್ಣನನ್ನು ನಾವು ಇಂದಿಗೂ ಕೂಡ ಸ್ಮರಿಸ್ತಾ ಇದ್ದೀವಿ, ನೆನಪಿಸ್ತಾ ಇದ್ದೀವಿ. ಎಸ್, ಸಂಗೊಳ್ಳಿ ರಾಯಣ್ಣ ಬದುಕಿನ ವಿವರಗಳ ಇತಿಹಾಸದಲ್ಲಿ ದಾಖಲಾಗುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು. ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತದೆ. ರಾಯಣ್ಣನ ಊರು ಸಂಗೊಳ್ಳಿ. ಇದು ಬೆಳಗಾವಿ ಜಿಲ್ಲೆಯ ಸಂಪಂಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬುವಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ. ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಆದರೆ ಆತನ ಹೆಸರು, ಮೂಲ ಹೆಸರು ರಾಯಣ್ಣ ಆತನ ಹೆಸರು. ರಾಯಣ್ಣ ಇದು ಆತನ ಹೆಸರಾಗಿತ್ತು, ಆದರೆ ಸಂಗೊಳ್ಳಿ ಇದು ಆತನ ಊರಿನ ಹೆಸರಾಗಿತ್ತು. ಆ ಊರಿನ ಹೆಸರು ರಾಯಣ್ಣನ ಜೊತೆಗೆ ಬೆರೆತು ಆ ಊರಿನ ಹೆಸರನ್ನ ಬರೇ ಸಂಗೊಳ್ಳಿ ಅಂತ ಹೆಸರಿಸಕ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ರಾಯಣ್ಣನ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದ. ರಾಯಣ್ಣನಿಂದ ಸಂಗೊಳ್ಳಿ ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿತ್ತು. ಈ ಸಂಗೊಳ್ಳಿ ರಾಯಣ್ಣನ ಬದುಕಿನೊಳಗೆ ಒಂದು ಕೆಲವೊಂದು ಇತಿಹಾಸದಲ್ಲಿ ವಿವರಗಳನ್ನ ದಾಖಲಾಗಿರೋಣ, ಏನು ಆತನು ಮಾಡಿದನ ಅನ್ನುವಂಥದ್ದು ದಾಖಲಾತಿಗಳನ್ನು ನಾವು ಹುಡುಕಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲವನ್ನ ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ಲಾವಣಿ ಅಂದ್ರೆ ಹಾಡು, ಒಂದು ಹಾಡಿನ ಪ್ರಕಾರ. ಆ ಹಾಡಿನ ಪ್ರಕಾರದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ ಜನಪ್ರಿಯತೆಗೆ ಸಾಕ್ಷಿಗಳು ಎಷ್ಟು ಹಾಡಿನೊಳಗಡೆ ಆತನನ್ನ ಸ್ಮರಿಸ್ತಾ ಇದ್ದಾರೆ. ಇಂದಿಗೂ ಕೂಡ ಕಿತ್ತೂರಿನಲ್ಲಿ ಹೋದ್ರೆ ಆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕೇಳಿದ್ರೆ ಅವರು ಹಾಡಿನ ಮುಖಾಂತರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತಿಳಿ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ಬೋದು. ಎಸ್, ಈ ಸಂಗೊಳ್ಳಿ ರಾಯಣ್ಣನ ಊರು ಸಂಗೊಳ್ಳಿ, ಇದೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ಸಂಪಂಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗೊಳ್ಳಿಯನ್ನ ಹೊರತಾಗಿ ನೆನೆಸಲು ಸಾಧ್ಯವೇ ಇಲ್ಲ. ಅಂದ್ರೆ ಏನು, ಇರುವಂತಹ ಹಳ್ಳಿಯಲ್ಲಿ ರಾಯಣ್ಣ ಹುಟ್ಟಿದ. ಇವಾಗ ಅವೆರಡು ಕೂಡ ಒಂದಾಗಿ ಹೋಗಿದೆ. ಏನಂತ, ಸಂಗೊಳ್ಳಿ ರಾಯಣ್ಣ. ಬರೀ ರಾಯಣ್ಣ ಅಂತ ಯಾರು ಅನ್ನೋದಿಲ್ಲ, ಅದರಿಂದ ಬರೀ ಸಂಗೊಳ್ಳಿ ಅಂತ ಯಾರು ಅನ್ನೋದಿಲ್ಲ, ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ರೆ ಸ್ಮರಿಸ್ತಾ ಇದ್ದಾರೆ. ರಾಯಣ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ. ಆ ರಾಯಣ್ಣನನ್ನ ಕಲ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ, ಬರೇ ರಾಯಣ್ಣ ಅಂತ ನಾವು ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸಂಗೊಳ್ಳಿ ಮತ್ತು ರಾಯಣ್ಣ ಎರಡು ಹೆಸರುಗಳು ಬೆರೆತು ಹೋಗಿದವ, ಅಂದ್ರೆ ಕೂಡಿ ಹೋಗಿದವ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ರಾಯಣ್ಣ ಸಂಗೊಳ್ಳಿಯಲ್ಲಿ 17 ಆಗಸ್ಟ್ 1798 ಜನಿಸಿದನು. ಅವನ ಹುಟ್ಟಿದ ದಿನಾಂಕ ನೋಡಿ, ರಾಯಣ್ಣ ಹುಟ್ಟಿದ್ದು 15 ಆಗಸ್ಟ್ 1798 ರಲ್ಲಿ ರಾಯಣ್ಣನ ಜನನ. 17 ಆಗಸ್ಟ್ 1798 ರಾಯಣ್ಣನ ಜನನವಾಯಿತು. ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನ ರಾಯಣ್ಣನ ತಂದೆ ಹೆಸರು ಭರ್ಮಪ್ಪ. ನೋಡಿ ವಿಶೇಷತೆ ಅಂದ್ರೆ ಏನು, ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ದೊರೆತಂತಹ ದಿನ ಅಂದೇ ರಾಯಣ್ಣನ
ಹುಟ್ಟು ಹಬ್ಬವು ಕೂಡ ಆಗಿತ್ತು. ಹೌದಾ, ಎಷ್ಟು ವಿಶೇಷವಾದಂತಹ ದಿನ ಅನ್ನೋದನ್ನ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಆದ್ರೆ ಈ ರಾಯಣ್ಣನ ತಂದೆ ಹೆಸರು, ರಾಯಣ್ಣನ ತಂದೆ ಹೆಸರು ಭರಮಪ್ಪ. ರಾಯಣ್ಣನ ತಂದೆ ಹೆಸರು ಭರಮಪ್ಪ, ತಾಯಿ ಕೆಂಚವ್ವ. ತಾಯಿ ಕೆಂಚವ್ವ. ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ ಮನೆತನ ಇವರದು. ರಾಯಣ್ಣನ ತಾತನಾದ ರಾಘಪ್ಪ ಎಂಬುವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಸಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಅಂತ ನಾವು ಕರಿತಾ ಇದ್ದೀವಿ, ರಾಯಣ್ಣನ್ ಅಂತ ಹೇಗೆ ಕರಿತಾ ಇದ್ದೀವಿ, ರಾಯಣ್ಣನು ಒಬ್ಬನೇ ಆ ಒಂದು ಮನೆತನದಿಂದ ಬಂದವನಲ್ಲ, ಇವರ ಇಡೀ ಕುಟುಂಬವೇ, ಅವರ ತಂದೆ ತಾತ ಎಲ್ಲರೂ ಕೂಡ ಆ ಒಂದು ಸಂಸ್ಥಾನವನ್ನು ಕಿತ್ತೂರು ಸಂಸ್ಥಾನದಲ್ಲಿ ಹೋರಾಟವನ್ನು ಮಾಡಿದವರು. ಕಿತ್ತೂರು ಸಂಸ್ಥಾನದಲ್ಲಿ ರಾಜರ ಒಂದು ಒಂದು ವೀರ ಯೋಧ ರಾಜರ ಕೈಯಲ್ಲಿ ವೀರ ಯೋಧರು ಸೈನಿಕರಾಗಿ ಹೋದವರು ಅಂತ ಒಬ್ಬ ಆತನ ತಂದೆ ಹೆಸರು ಸಂಗೊಳ್ಳಿ ರಾಯಣ್ಣನ ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಕೆಂಚವ್ವ. ಮತ್ತು ಇವರ ತಾತಂದಿರು ಕೂಡ ಇವರ ತಾತ ಮುತ್ತಜ್ಜರಿಂದ ಕೂಡ ವೀರ ಪರಂಪರೆಗೆ ಉದಾಹರಣೆಯಾಗಿ ಅಥವಾ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ರಾಘಪ್ಪ ಎಂಬುವರು ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿ, ಏನು ಕಿತ್ತೂರಾಣಿ ಚೆನ್ನಮ್ಮ ಜಳ, ಅದಕ್ಕಿಂತಲೂ ಮುಂಚೆ ವೀರಪ್ಪ ದೇಸಾಯಿ ಅನ್ನುವಂಥ ಒಬ್ಬ ರಾಜನಿದ್ದ. ಆ ವೀರಪ್ಪ ದೇಸಾಯಿ ಅನ್ನುವಂಥ ರಾಜನ ಕಾಲದಲ್ಲಿ ಈ ರಾಯಣ್ಣನ ತಾತ ಯಾರು, ರಾಘಪ್ಪ. ಯಾರು ತಂದೆ? ಭರಮಪ್ಪ. ತಾಯಿ ಕೆಂಚವ್ವ. ತಾತ ರಾಘಪ್ಪ. ಈ ರಾಘಪ್ಪನು ಆ ಒಂದು ಯಾರು ವೀರಪ್ಪ ದೇಸಾಯಿ ಅಂತ ರಾಜನಿದ್ದಲ್ಲ, ಆತನ ಕೈಯಿಂದ ಸಾವಿರ ಒಂಟೆಗಳ ಸರದಾರ ಎಂಬ ಬಿರುದನ್ನು ಪಡೆದಿದ್ದ. ಯಾಕಂದ್ರೆ ಅಷ್ಟರಮಟ್ಟಿಗೆ ಆತನು ಕೂಡ ಪ್ರಸಿದ್ಧನಾಗಿದ್ದ. ಈ ರಾಜರಿಗೆ ಬಹಳಷ್ಟು ಸಂತೋಷವಾದಾಗ ಅಥವಾ ಇವರು ಕೆಲವೊಂದು ಯುದ್ಧಗಳನ್ನ ಗೆದ್ದಾಗ ಆ ಯುದ್ಧದಲ್ಲಿ ಬಹಳಷ್ಟು ಮುನ್ನಡೆಯಾಗಿ ಅಥವಾ ಒಂದು ನೇತೃತ್ವವನ್ನ ವಹಿಸಿ ಜಯವನ್ನ ತಂದುಕೊಟ್ಟಾಗ ಅವರಿಗೆ ಕೆಲವೊಂದು ಕಾಣಿಕೆಗಳನ್ನ ಕೊಡುವುದು ಮತ್ತು ಕೆಲವೊಂದು ಬಿರುದುಗಳನ್ನ ಕೊಡುವುದು ಆಗಿನ ರೂಢಿಯಾಗಿತ್ತು, ಪರಂಪರೆಯಾಗಿತ್ತು. ಆತನಾಗಿನೇ ವೀರಪ್ಪ ದೇಸಾಯಿ ರಾಘಪ್ಪ, ಯಾರು ಈ ಒಂದು ಸಂಗೊಳ್ಳಿ ರಾಯಣ್ಣನ ತಾತ ರಾಘಪ್ಪನಿಗೆ ಸಾವಿರ ಒಂಟೆಗಳ ಸರದಾರ ಎಂಬ ಬಿರುದನ್ನ ಕೊಟ್ಟ. ಯಾವ ಬಿರುದು? ಸಾವಿರ ಒಂಟೆಗಳ ಸರದಾರ. ಈ ಸಾವಿರ ಒಂಟೆಗಳ ಸರದಾರ ಎಂಬ ಬಿರುದಿನಿಂದ ಅವರ ತಾತ ರಾಘಪ್ಪ ಪ್ರಸಿದ್ಧಿಯನ್ನ ಪಡೆದರು. ಈ ಸಾವಿರ ಒಂಟೆಗಳ ಸರದಾರ ಎಂಬ ಬಿರುದಿನಿಂದ ಅವರ ತಾತ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದರು. ಹೀಗೆ ಯಾಕಂದ್ರೆ ನೋಡು, ಸಿ ಚಣಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ಈ ರಾಘಪ್ಪನವರಿಗೆ ಈ ಸಾವಿರ ಒಂಟೆಗಳ ಸರದಾರ ಎಂಬ ಬಿರುದನ್ನ ಕೊಡ್ಲಿಕ್ಕೆ ಕಾರಣ ಅಂದ್ರೆ ಏನು, ಚಣಗಿ ಕೋವಾಡ ಯುದ್ಧದಲ್ಲಿ ಆ ರಾಜನ ಜೊತೆಗೆ ಚಣಗಿ ಕೋವಾಡ ಯುದ್ಧದ ಹೆಸರು ನೋಡಿದ್ರು ಯಾವ ತರಂತೆ, ಚಣಗಿ ಕೋವಾಡ. ಈ ಚಣಗಿ ಕೋವಾಡ ಅನ್ನುವಂತಹ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ, ನಾನು ಹೇಳ್ತಾರೆ ಅವ್ರ ತಾತನ ಕೂಡ ಇಟ್ಟು ಅಪ್ರತಿಮ ವೀರತನದಿಂದ ಹೋರಾಡಿದ ಅಂತ ಚಂದ್ರ. ಅದೇ ತನ್ನಾಗಿ ಈ ಚಣಗಿ ಕೋವಾಡದಲ್ಲಿ ಏನು ರಾಘಪ್ಪ ಅಪ್ರತಿಮ ಶೌರ್ಯತನವನ್ನ ತೋರಿಸಿದ್ದ, ಶೌರ್ಯವನ್ನ ತೋರಿಸಿದ್ದ, ಆ ರಾಯಣ್ಣನ ತಾತನ ಈ ಬಿರುದನ್ನು ಪಡೆದರು. ಆದ್ದರಿಂದ ಈ ಒಂದು ಬಿರುದನ್ನ ಕೊಡಲಾಯಿತು. ಯಾವುದು? ಸಾವಿರ ಒಂಟೆಗಳ ಸರದಾರ ಅನ್ನುವಂಥದ್ದು. ರಾಯಣ್ಣನಿಗೆ ಸಹಜವಾಗಿಯೇ ಯೋಧನೊಬ್ಬನಿಗಾಗಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದಿವೆ. ಆದ್ದರಿಂದ ಚಂದಮ್ಮನು ಕೂಡ ರಾಯಣ್ಣನ ಕೇಳ್ತಾರೆ, ಈ ಒಂದು ಯೋಧನನ್ನಾಗುವುದು ಇಡೀ ನಿಮ್ಮ ಕುಟುಂಬದಿಂದಲೇ ಕೂಡ, ಇಡೀ ನಿಮ್ಮ ಕುಟುಂಬದಿಂದಲೇ ಇಲ್ಲಿಗೆ ವರೆಗೂ ನಿನ್ನನ್ನು ಕರೆದುಕೊಂಡು ಬಂದದ ಅನ್ನುವಂಥ ಮಾತನ್ನ ಯಾರು ಚಂದಮ್ಮನು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಈ ತನ್ನಾಗಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇನ್ನೂ ಹಲವಾರು ಘಟನೆಗಳಲ್ಲಿ ಅಥವಾ ಆ ಬ್ರಿಟಿಷರ ವಿರುದ್ಧ ಯಾವ ತನ್ನ ಹೋರಾಟವನ್ನು ಮಾಡ್ದ, ಆ ಬ್ರಿಟಿಷರ ನಿದ್ದೆಯನ್ನು ಯಾವ ತನ್ನ ನಿದ್ದೆಗಳಿಂದ ಅನ್ನುವಂಥ ಒಂದು ಅದ್ಭುತ
ದೃಶ್ಯಗಳು ಈ ಒಂದು ಪಾಠದಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಇವು ಮುಂದಿನ ಭಾಗದಲ್ಲಿ ಮುಂದಿನ ತರಗತಿಯಲ್ಲಿ ಈ ಎಲ್ಲ ದೃಶ್ಯಗಳ ಅಭ್ಯಾಸವನ್ನು ಮಾಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕ್ವೆಶನ್ ನಂಬರ್ 9 ಸಂಗೊಳ್ಳಿ ರಾಯಣ್ಣ, ಯು ಕ್ಯಾನ್ ಕಾಲ್ ಮೀ. ಥ್ಯಾಂಕ್ ಯು.